ಬೀದರ್ ಜಿಲ್ಲೆಯಲ್ಲಿ ನಿನ್ನೆ ಸಾಯಂಕಾಲದ ವೇಳೆ ಸುಮಾರು 2 ಗಂಟೆಗಳ ಕಾಲ ಸುರಿದ ಅಕಾಲಿಕ ಆಲಿಕಲ್ಲು ಮಳೆಯಿಂದಾಗಿ ಬೀದರ್ ತಾಲೂಕಿನ ಸುಲ್ತಾನಪುರ ಗ್ರಾಮದ ರೈತರು ಬೆಳೆದ ನುಗ್ಗೆಕಾಯಿ ಮರಗಳು ಈರುಳ್ಳಿ ಬಿಳಿಜೋಳ ಮುಂತಾದ ಬೆಳೆಗಳು ಸಂಪೂರ್ಣವಾಗಿ ನೆಲ ಕಚ್ಚಿಕೊಂಡು ಹೋಗಿದ್ದು ರೈತರು ಕಂಗಾಲಾಗಿದ್ದಾರೆ ಇನ್ನೇನು ಫಸಲು ಕೈಗೆ ಸೇರುವ ಮುನ್ನವೇ ಮಳೆರಾಯನ ಅವಾಂತರದಿಂದಾಗಿ ಸಂಪೂರ್ಣ ನೆಲಸಮವಾಗಿದ್ದಂತ ಬೆಳೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಸ್ಥಿತಿ ಆಗಿದೆ ಎರಡು ಎಕರೆ ಜಮೀನಿನಲ್ಲಿ ನುಗ್ಗೆಕಾಯಿ ಗಿಡ ಬೆಳೆದಿದ್ರು ಈ ಮಳೆಯಿಂದ ರೈತನಿಗೆ ಸುಮಾರು 80,000 ರೂಪಾಯಿ ನಷ್ಟವಾಗಿದೆ ಅಲ್ಲದೆ ಬಸವರಾಜ್ ಪಾಟೀಲ್ ಅವರು 1 ಎಕರೆ ಜಮೀನಿನಲ್ಲಿ ಕ್ಯಾಬೇಜ್ ಬೆಳೆ ಮತ್ತು 2 ಎಕರೆ ಜಮೀನಿನಲ್ಲಿ ಬೆಳೆದಂತ ಈರುಳ್ಳಿ ಕೂಡ ರಾತ್ರಿ ಬಿದ್ದ ಆಲಿಕಲ್ಲು ಮಳೆಯಿಂದಾಗಿ ನೆಲಕಚ್ಚಿ ಹೋಗಿದೆ ಇದರಿಂದಾಗಿ ರೈತರಿಗೆ ಸುಮಾರು 1.5 ಲಕ್ಷ ರೂಪಾಯಿ ನಷ್ಟವಾಗಿದೆ ಅಂತಾರೆ ಸರ್ಕಾರ ಕೂಡಲೇ ನಮ್ಮ ಕಡೆ ಗಮನ ಹರಿಸಿ ಪರಿಹಾರ ಕೊಡಬೇಕು ಅನ್ನುವಂತ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ನಾವು ಇದು ನುಗ್ಗೆಕಾಯಿ ರೀ ಈಗ ಕಟಾವಿಗೆ ಬಂದಿತ್ತು ಸರ್ ಇದು ರಾತ್ರಿ ಅನಾಹುತವಾಗಿ ಬಂದ ಅಚಾನಕ ಮಳೆ ಬಂದು ಗಾರ್ ಬಂದು ಪೂರ ಚಿಂದಿ ಚಿಂದಿ ಆಗಿದೆ ಸರ್ ಇದಕ್ಕೆ ನಾವು 8 ತಿಂಗಳಿಂದ 80,000 ವೆಚ್ಚ ಮಾಡಿದೆವು ಸರ್ ಇದಕ್ಕೆ ಈಗ ಒಂದು ವಾರದಾಗ ನಾವು ಮಾರ್ಕೆಟ್ ಹೋಗಬೇಕಾಗಿತ್ತು ಸರ್ ಅದು ಅಷ್ಟರಲ್ಲೇ ಇದು ಅನಾಹುತ ಘಡಸ ಸರ್ ನಮಗೆ ಈ ಬೆಳೆ 8 ಸಲ ಬರ್ತಿತ್ತು ಇದು 6 ಸಲ ಬರ್ತಾ ಅಂತಾರೆ ಸರ್ ಇದು ಫಸ್ಟ್ ಟೈಮ್ ನಾವು ಹಚ್ಚಿದ್ದು ಅವರು ಅವರ ಪ್ರಕಾರ ಹೇಳೋದು ಸರ್ ಇದು 6 ಪ್ರಕಾರ 6 6 ಸಲ ಬರ್ತಾ 6 6 6 ಪ್ರಕಾರ 6 ಟೈಮ್ ಬರ್ತಾ ಅಂತ ಹೇಳಿ ವರ್ಷಿಗೆ 6 ಸಲ ಈ ಸಲ ಕಡದ ಈ ಕಡದಿಲ್ಲ ಸರ್ ಫಸ್ಟ್ ಟೈಮ್ ಇದು ಇನ್ನು ಟೋಟಲ್ ಕಡದೇ ಇಲ್ಲ ರೀ ಇದಕ್ಕೆ ಈಗ ಬರ್ ಈಗ ಇದೇ ವಾರದಾಗ ನಾವು ಕಡಿಬೇಕಾಗಿತ್ತು ಸರ್ ಇದಕ್ಕೆ ಇದೇ ವಾರದಲ್ಲಿ ನಮಗೆ ಇಂಥದ್ದು ಘಟನಾ ಘಟಸ ಇದು ಬೆಳೆ ಹೆಂಗಿತ್ತು ರೀ ಇದು ಬೆಳೆ ಈಗ ಸದ್ಯಕರ ಸರ್ ನೋಡಿನಷ್ಟು ಜನರೆಲ್ಲ 100 ಮಂದಿ ಯಾರು ನೋಡಿನವರು ಇದಕ್ಕೆ ಯಾರು ಹೆಸರಿಕ್ಕಿಲ್ಲ ಸರ್ ಹೊಟ್ಟೆ ಯಾರು ಬಂದ್ರು ಭೀ ನಂಬರ್ 1 ನಂಬರ್ 1 ಅಂದರು ಸರ್ ಇದಕ್ಕೆ ಆದರೆ ಈಗ ನಮಗೆ ಕೈಗೆ ಬಂದರೆ ನಂಬರ್ 1 ಅಲ್ಲ ಸರ್ ನಮ್ಮ ಕೈಗೆ ಬಂದಿಲ್ಲ ಈಗ ನಾವು ಇದು